ಜಗತ್ತನ್ನು ತಲ್ಲಣಗೊಳಿಸಿದ ಕೋವಿಡ್ 19 ಅತ್ಯಧಿಕ ಗ್ರಾಮೀಣ ಭಾಗವನ್ನು ಹೊಂದಿರುವ ಭಾರತವನ್ನು ಅಷ್ಟಾಗಿ ಬಾಧಿಸದು ಎನ್ನುವ ಅಭಿಪ್ರಾಯಗಳು ಮೊದಲಿದ್ದವು. ಆದರೆ ಅದು ತಪ್ಪು ಎಂದು ತಿಳಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಕಳೆದ ಬಾರಿ ಮೊದಲ ಅಲೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಭಾಗವನ್ನು ತಟ್ಟಲಿಲ್ಲ ಎಂದು ಸಮಾಧಾನದಲ್ಲಿದ್ದ ಗ್ರಾಮೀಣರಿಗೆ ಎರಡನೇ ಅಲೆ ಅವರ ನಿರೀಕ್ಷೆ ಮೀರಿ ಕಾಡಿತ್ತು ಮಾತ್ರ ಸುಳ್ಳಲ್ಲ. ಕೋವಿಡ್ ಎರಡನೇ ಅಲೆಯ ಆರಂಭ ಆದದ್ದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ. ಆಗಲೇ ತಳಮಟ್ಟದ ನಗರ ಪ್ರದೇಶಗಳಲ್ಲಿ ಆತಂಕ ಮನೆ ಮಾಡಿತು. ಅಷ್ಟರಲ್ಲಾಗಲೇ ಅದು ಡಬಲ್ ಡಿಜಿಟ್ನಲ್ಲಿದ್ದದ್ದು ಮೂರನೇ ಡಿಜಿಟ್ಗೆ ನೆಗೆಯಿತು. ಸ್ವಲ್ಪ ದಿನಗಳಲ್ಲಿ ಅದು ಜಿಲ್ಲಾ ಮಟ್ಟದಲ್ಲಿ ಸಾವಿರಕ್ಕೂ ಮಿಕ್ಕಿದ ಸಂಖ್ಯೆಗೆ ಏರಿದಾಗ ಸಹಜ ಆತಂಕ ಮೂಡಿತು. ತಮ್ಮ ಆರೋಗ್ಯ ರಕ್ಷಣೆಗಾಗಿ ಜನ ತಮ್ಮ ಊರುಗಳಿಗೆ ದೌಡಾಯಿಸಿದರು. ಒಂದೆಡೆ ನಗರದ ಜನ ತಮ್ಮ ಹಳ್ಳಿ ಪ್ರದೇಶಗಳಿಗೆ ಹೋಗಲೇಬೇಕಾದ ಅನಿವಾರ್ಯತೆ, ಮತ್ತೊಂದೆಡೆಯಲ್ಲಿ ಆ ಜನ ಹಳ್ಳಿಗೆ ಬಂದರೆ ರೋಗ ಲಕ್ಷಣ ಹೊತ್ತುಕೊಂಡೇ ಬರ್ತಾರಲ್ಲವೇ ಎನ್ನುವ ಆತಂಕ. ಇಂಥ ಸಂದರ್ಭದಲ್ಲಿ ರೋಗದ ವಿರುದ್ಧ ಸೂಕ್ತ ಕ್ರಮಗಳನ್ನು ಕೈಗೊಂಡು ಮೂಲಭೂತ ವ್ಯವಸ್ಥೆಗಳನ್ನು ಗಟ್ಟಿಪಡಿಸುತ್ತಾ ಜನತೆಯ ಜೊತೆ ನಿಂತು ಧೈರ್ಯ ತುಂಬುವವನೇ ನಿಜವಾದ ಜನನಾಯಕ ಎಂದುಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ಇಡೀ ರಾಜ್ಯವೇ ಬೊಟ್ಟು ಮಾಡಿ ತೋರಿಸುವ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಒಬ್ಬರು ಕಾಣಿಸಿಕೊಳ್ಳುತ್ತಾರೆ. ಅವರೇ ಬೆಳ್ತಂಗಡಿ ವಿಧಾನಸಭಾ ಸದಸ್ಯ ಹರೀಶ್ ಪೂಂಜಾ. ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿ ಕೇಳಿ ಅಧಿಕ ಗ್ರಾಮೀಣ ಭಾಗವನ್ನು ಹೊಂದಿರುವ ಜಿಲ್ಲೆ. ಮಂಗಳೂರು ನಗರ ಹೊರತುಪಡಿಸಿದರೆ ಉಳಿದ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಗ್ರಾಮೀಣ ಭಾಗವನ್ನೇ ಅದು ಸುತ್ತುವರೆದಿದೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಕೂಡ ಅತ್ಯಂತ ಗ್ರಾಮೀಣ ಭಾಗವನ್ನು ಹೊಂದಿರುವ ಕ್ಷೇತ್ರ. ಹರೀಶ್ ಪೂಂಜಾ ಅವರು ಬೆಳ್ತಂಗಡಿಯಲ್ಲಿ ಕೋವಿಡ್ 19 ರೋಗದ ವಿರುದ್ಧ ಸಾರಿದ ಕಾರ್ಯಕ್ರಮ ಕೇವಲ ರಾಜ್ಯ ಮಾತ್ರವಲ್ಲ ಇಡೀ ದೇಶಕ್ಕೆ ಒಂದು ಮಾದರಿ ಅನ್ನುವಂತೆ ಇತ್ತು. ಲಾಕ್ಡೌನ್ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇರುವಂಥವರನ್ನು ವಾಪಸ್ ಬೆಳ್ತಂಗಡಿಗೆ ಕರ್ತರಬೇಕೆನ್ನುವಂಥ ನಿಟ್ಟಿನಲ್ಲಿ ಸುಮಾರು 18-20 ಬಸ್ಸುಗಳನ್ನು ಅರೇಂಜ್ ಮಾಡಿ ಮೊದಲು ಲಾಕ್ಡೌನ್ ಆದಂಥ ಆಗುವ ಸಂದರ್ಭದಲ್ಲಿ ನಾವು ಬೆಂಗಳೂರಿನಲ್ಲಿದ್ದಂಥ ನಮ್ಮ ತಾಲೂಕಿನ ಜನತೆಯನ್ನು ನಾನು ಮತ್ತೆ ವಾಪಸ್ ಬೆಳ್ತಂಗಡಿಗೆ ಕರೆತಂದದ್ದು. ಇಂತಹ ಸಂದರ್ಭದಲ್ಲಿ ಇದೂ ಅಗತ್ಯ ಅಂತ ಕಂಡದ್ದು ಹರೀಶ್ ಪೂಂಜಾ ತನ್ನೂರಿನ ಜನರ ಬಗೆಗಿಟ್ಟ ಅಪಾರ ಕಾಳಜಿಗೆ ಸಾಕ್ಷಿ ನೋಡಿ. ಕೋವಿಡ್ ಎರಡನೇ ಅಲೆಯಲ್ಲಿ ಅವರು ಮೊದಲು ತೆಗೆದುಕೊಂಡಂಥ ದಿಟ್ಟ ಕ್ರಮ ಬೆಂಗಳೂರಿನಿಂದ ಬೆಳ್ತಂಗಡಿಗೆ ಬರಲಿಚ್ಛಿಸುವ ನಾಗರಿಕರಿಗೆ ತಾನೇ ಖುದ್ದು ಬಸ್ ವ್ಯವಸ್ಥೆ ಮಾಡಿ ಕರೆದುಕೊಂಡು ಬಂದದ್ದು. ಈ ಸಂದರ್ಭ ಅವರೆಲ್ಲ ಹಳ್ಳಿಗೆ ರೋಗವನ್ನು ಹರಡುವುದಿಲ್ಲವೇ ಎಂಬ ಶಂಕೆಗೆ ಆಸ್ಪದ ಕೊಡದೇ ಇರುವ ರೀತಿಯಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಂಡದ್ದು ಮತ್ತೊಂದು ಅಚ್ಚರಿ. ಅದಕ್ಕಾಗಿ ಅವರು ಕೈಗೊಂಡ ಕ್ರಮಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಹರೀಶ್ ಪೂಂಜಾ ಅವರು ತಮ್ಮ ಈ ಕಾರ್ಯಗಳಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಸಹಕಾರವನ್ನು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುತ್ತಾರೆ. ಮಾನ್ಯ ಹೆಗ್ಗಡೆಯವರ ಆಶಯದಂತೆ ಕಳೆದ ಬಾರಿಯೂ ರಾಜ್ಯದಲ್ಲಿಯೇ ಅತ್ಯುತ್ತಮ ಕೋವಿಡ್ ಕೇರ್ ಸೆಂಟರ್ ಅನ್ನು ಅವರು ಪ್ರಾರಂಭಿಸಿದರು. ಈ ಬಾರಿಯೂ ಅದೇ ರೀತಿಯಲ್ಲಿ ಇನ್ನು ಹೆಚ್ಚಿನ ಅವಶ್ಯಕತೆಗಳನ್ನು ಒಳಗೊಂಡು ಮುಂದುವರಿಯುವುದು ಹರೀಶ್ ಪೂಂಜಾ ಅವರಿಗೆ ಕೋವಿಡ್ ರೋಗವನ್ನು ಹಿಮ್ಮೆಟ್ಟಿಸಲು ಫಲ ಸಿಕ್ಕಿದಂತಾಗಿತ್ತು. ಬೆಳ್ತಂಗಡಿಯ ಟಿಬಿ ಸೆಂಟರ್ ಅನ್ನು ಕೋವಿಡ್ ಕೇರ್ ಸೆಂಟರ್ ಆಗಿ ಪರಿವರ್ತಿಸಿ 200 ಬೆಡ್ಗಳು, ನುರಿತ ವೈದ್ಯರು, ಸೇವಾಕಾಂಕ್ಷಿ ದಾದಿಯರು ಹಾಗೂ ಧರ್ಮಸ್ಥಳದ ವಿಪತ್ತು ನಿರ್ವಹಣ ದಳದ ಸ್ವಯಂ ಸೇವಕರುಗಳು ನಿಯೋಜನೆಗೊಂಡರು. ಕೆಲವೇ ದಿನಗಳಲ್ಲಿ ರೋಗದಿಂದ ಗುಣಮುಖರಾಗಿ ತೆರಳುತ್ತಾ ಇದ್ದ ಜನರ ಧನ್ಯತಾ ಭಾವ ರೋಗಿಗಳ ಸೇವೆಯಲ್ಲಿ ಪ್ರಾಮಾಣಿಕ ಕಾಳಜಿಯ ಪ್ರತೀಕದಂತಿತ್ತು. ಕಾಮಂದರ ಆಶೀರ್ವಾದದೊಂದಿಗೆ ಟಿಬಿ ಆಸ್ಪತ್ರೆಯನ್ನು ನಾವು ಕೋವಿಡ್ ಕೇರ್ ಸೆಂಟರ್ನಾಗಿ ಪರಿವರ್ತನೆ ಮಾಡಿದ್ರು. ಸುಮಾರು 200 ಬೆಡ್ಡಿನ ಕೋವಿಡ್ ಕೇರ್ ಸೆಂಟರ್, ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆಗಳಿರ್ತಕ್ಕಂಥ ಕೋವಿಡ್ ಕೇರ್ ಸೆಂಟರ್. ಅಲ್ಲಿ ಇರತಕ್ಕಂಥ ಬಂದಂತಹ ಎಲ್ಲ ಕೊರೋನಾ ಬಂಧುಗಳಿಗೆ ಊಟೋಪಚಾರದಿಂದ ಹಿಡಿದು ಅಲ್ಲಿ 4 ಜನ ದಾದಿಯರು, 2 ಜನ ಡಾಕ್ಟರ್ಗಳು. ಬೆಳ್ತಂಗಡಿ ತಾಲೂಕಿನ ಸಮಾಜದ ಅಗ್ರಪಂಕ್ತಿಯಲ್ಲಿರುವ ಗಣ್ಯರನ್ನು ಭೇಟಿಯಾಗಿ ಅವರ ಜೊತೆ ಅಭಿಪ್ರಾಯ ಸಲಹೆ ಪಡೆದುಕೊಳ್ಳುವ ಭೇಟಿ ಕಾರ್ಯಕ್ರಮ ಒಬ್ಬ ಶಾಸಕನಾಗಿ ಹರೀಶ್ ಪೂಂಜಾ ಅವರು ತೆಗೆದುಕೊಂಡ ಒಂದು ಪ್ರಬುದ್ಧ ತೀರ್ಮಾನ. ಕ್ರೈಸ್ತ ಬಿಷಪ್ರು, ಮುಸ್ಲಿಂ ತಂಗಳವರು, ವಿವಿಧ ಸಮಾಜದ ಸ್ವಾಮೀಜಿಯವರು ಸೇರಿದಂತೆ ಸಂಘ ಸಂಸ್ಥೆಗಳ ಮುಖಂಡರ ಜೊತೆಗೂ ನಡೆಸಿದ ಮಾತುಕತೆ ಎಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡಿತ್ತು. ಆ ಮೂಲಕ ಸರ್ಕಾರದ ಮಾರ್ಗಸೂಚಿ ಪಾಲನೆಗೂ ಅದು ಸಹಕಾರಿಯಾದವು. ವಿವಿಧ ಸಮುದಾಯಗಳ ಜನರ ನಡುವೆ ಜಾಗೃತಿ ಮೂಡಿಸಲು ಪ್ರೇರಣೆಯಾದವು. ಕೋವಿಡನ್ನು ನಿಯಂತ್ರಣ ಮಾಡತಕ್ಕಂಥ ನಿಟ್ಟಿನಲ್ಲಿ
ಕೇವಲ ಸರ್ಕಾರದ ವ್ಯವಸ್ಥೆ ಮತ್ತು ನಾವು ಜನಪ್ರತಿನಿಧಿಗಳು ಮಾತ್ರ ಇದರಲ್ಲಿ ಕೈ ಜೋಡಿಸಿದ್ರೆ ಸಾಕಾಗೋದಿಲ್ಲ ಈ ಸಮಾಜದಲ್ಲಿ ಇರತಕ್ಕಂತ ಎಲ್ಲ ಏನು ಅಗ್ರಪಂಕ್ತಿಯಲ್ಲಿ ಇರತಕ್ಕಂತ ಸಮಾಜದ ನಾಯಕರು ಇದ್ದಾರೆ ಅವರೆಲ್ಲರೂ ಜೊತೆ ಕೈಗೆ ಜೋಡಿಸಿದ್ರೆ ಇದನ್ನು ಆದಷ್ಟು ಬೇಗ ಇದನ್ನು ಗುಣಮಕ ಮಾಡತಕ್ಕಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬಹುದು ಎನ್ನುವಂತ ದೃಷ್ಟಿಯಲ್ಲಿ ತಾಲೂಕಿನ ನೆರಿಯ ಗ್ರಾಮದ ಗಾಂಧಿ ಭಾಗಿಲಿನಲ್ಲಿ ಯುಸಿ ಪೌಲೋಸ್ ಅವರ ಮುಂದಾಳತ್ವದ ಸೇವನಾಶ್ರಮ 300ಕ್ಕೂ ಮಿಕ್ಕಿದ ದೈಹಿಕ ಮಾನಸಿಕ ಅಸ್ವಸ್ಥರು ಹಾಗೂ ಅನಾಥರನ್ನು ಒಳಗೊಂಡ ಒಂದು ಸೇವಾಶ್ರಮ ಕೋವಿಡ್ 2ನೇ ಅಲೆ ಸಂದರ್ಭ ಸರಿಸುಮಾರು 250ಕ್ಕೂ ಮಿಕ್ಕಿ ಅಂದರೆ ಶೇಕಡ 80ರಷ್ಟು ಆಶ್ರಮ ವಾಸಿಗಳು ಕೋವಿಡ್ ಗೆ ತುತ್ತಾಗ್ತಾರೆ ಆಶ್ರಮ ವಾಸಿಗಳಿಗೆ ದಿಕ್ಕು ಕಾಣದಂತ ಅಂತ ಪರಿಸ್ಥಿತಿಯಲ್ಲಿ ಶಾಸಕ ಹರೀಶ್ ಪೂಂಜಾ ಅವರ ಕಾರ್ಯ ಆ ಆಶ್ರಮ ವಾಸಿಗಳಿಗೆ ಹೊಸ ಬದುಕು ಕೊಟ್ಟಂತೆ ಆಗಿತ್ತು ಅದೊಂದು ಒಬ್ಬ ಕೇವಲ ಜನಪ್ರತಿನಿಧಿಯ ಕೆಲಸವಲ್ಲ ಒಬ್ಬ ಅಪ್ರತಿಮ ಮಾನವೀಯ ಸೇವಕನ ಸೇವೆಯಂತೆ ಪರಿಗಣಿತವಾಯಿತು ಕ್ಷಣ ನಮ್ಮ ಪೂಜ್ಯ ಕಾವಂದರು ನಮಗೆ ಧರ್ಮಸ್ಥಳದಲ್ಲಿ ರಜತಾದ್ರಿಯನ್ನು ವಸತಿ ನಿಲಯವನ್ನು ಬಿಟ್ಟುಕೊಟ್ಟಿದ್ರು ಅಲ್ಲಿರ್ತಕ್ಕಂಥ ಒಂದು 135 ಜನ ಬಂಧುಗಳನ್ನು ಅವತ್ತಿಗೆ ನಾವು ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ ಇವತ್ತು ಸುಮಾರು 200-225 ಜನ ರಜತಾದ್ರಿಯಲ್ಲಿ ಅವರಿಗೆ ಐಸೋಲೇಷನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಇದರಿಂದಾಗಿ ತುಂಬ ಮಟ್ಟದಲ್ಲಿ ಗಣನೀಯವಾಗಿರ್ತಕ್ಕಂಥ ಒಂದು ಕೊರೋನಾ ಸ್ಫೋಟ ಆಗ್ತಕ್ಕಂಥ ಇದು ಕಡಿಮೆ ಆಯಿತು ಈ ಸಂದರ್ಭ ಶಾಸಕ ಹರೀಶ್ ಪೂಂಜಾ ತಕ್ಷಣ ಎಲ್ಲಾ ರೋಗಿಗಳನ್ನು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಸಲಹೆಯಂತೆ ಧರ್ಮಸ್ಥಳದ ರಜತಾದ್ರಿಗೆ ವರ್ಗಾಯಿಸುತ್ತಾರೆ ಕಾವಂದರ ಈ ಒಂದು ಅವಕಾಶದ ಬಗ್ಗೆ ಹರೀಶ್ ಪೂಂಜಾ ಅವರು ವರ್ಣಿಸಿದ್ದು ಹೀಗೆ ಅವರ ಬೆಳಗಿನ ತಿಂಡಿ ಇರಬಹುದು ಮಧ್ಯಾಹ್ನದ ಊಟ ಇರಬಹುದು ರಾತ್ರಿ ಊಟ ಇರಬಹುದು ಅವರಿಗೆ ಬೇಕಾಗಿರತಕ್ಕಂತ ಡ್ರೆಸ್ ಇರಬಹುದು ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ಸಹ ನಮ್ಮ ಪೂಜ್ಯ ಕಾವಂದರು ಅಲ್ಲಿ ಮಾಡತಕ್ಕಂತದನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಬೇಕು ಅಂತ ಒಳ್ಳೆ ಕಾರ್ಯವನ್ನು ಸತ್ಕಾರ್ಯವನ್ನು ಈ ಕೋವಿಡ್ ನ ಅಲೆಯ ಸಂದರ್ಭದಲ್ಲಿ ಪೂಜ್ಯ ಕಾವಂದರಿಂದಾಗಿ ಆಗಿದೆ ಮಾತ್ರವಲ್ಲ ಅಲ್ಲಿದ್ದ ಗೋ ಆಶ್ರಮದ ಅನಾಥ ಗೋವುಗಳಿಗೂ ಅವರು ಪೂರಕ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ ಅವುಗಳ ಸೇವೆಗೆ ತಮ್ಮ ಕಾರ್ಯಕರ್ತರ ಪಡೆಯನ್ನು ನಿಯೋಜಿಸಿ ಯಾವ ರೀತಿಯಲ್ಲಿ ಅವುಗಳನ್ನು ಸಾಕಬೇಕು ಅದೇ ರೀತಿಯಾಗಿ ಆರೈಕೆ ನಡೆಸಲಾಗುತ್ತದೆ ಅಲ್ಲಿ ಒಂದು ಸುಮಾರು 80-85 ಗೋವುಗಳಿತ್ತು ಆ ಗೋವುಗಳನ್ನು ನೋಡಿಕೊಳ್ಳತಕ್ಕಂಥ ವ್ಯಕ್ತಿಗಳು ಸಹ ಕೊರೋನಾ ಬಾಧಿತರಾಗಿರುವುದರಿಂದ ಅಲ್ಲಿ ಗೋವಿಗಳಿಗೂ ಆಹಾರ ಮತ್ತು ಮೇವು ಹಾಕತಕ್ಕಂಥ ವ್ಯವಸ್ಥೆಗಳಿರಿದೆ 20 ಜನ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಕಾರ್ಯಕರ್ತರು ಆ ಪೂರ್ತಿ ಗೋಶಾಲೆಯನ್ನು ಅವರ ಸುಪರ್ದಿಯಲ್ಲಿ ಇಟ್ಟುಕೊಂಡು ಅದ ಗೋವುಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಅದಕ್ಕೆ ಆಹಾರ ಹುಲ್ಲು ಈ ಥರದನ್ನು ಕೊಡುವ ಮೂಲಕ ವ್ಯವಸ್ಥಿತವಾಗಿ ಆ ಗೋಶಾಲೆಯನ್ನು ಸಹ ನಡೆಸ್ತಾರೆ ಕೋವಿಡ್ ರೋಗಕ್ಕೆ ಒಳಗಾಗಿ ಗಂಭೀರ ಸ್ಥಿತಿಗೆ ಬರುವ ರೋಗಿಗಳ ಆರೈಕೆಯ ಕುರಿತು 2ನೇ ಅಲೆಯ ಆರಂಭದ ಸಂದರ್ಭದಲ್ಲಿ ಶಾಸಕರು ಯೋಜನೆ ಹಾಕಿಕೊಂಡಿದ್ದರು ಅಂತಹ ದೂರದೃಷ್ಟಿ ಯೋಜನೆಗಳ ಪೈಕಿ ವಾರ್ ರೂಮ್ ಸ್ಥಾಪನೆ ಹಾಗೂ ಆಂಬ್ಯುಲೆನ್ಸ್ಗಳ ಸಿದ್ಧತೆಯೂ ಒಂದು ಜಿಲ್ಲಾ ಪಂಚಾಯತ್ ಪ್ರದೇಶವಾರು ಶ್ರಮಿಕ ಎಂಬ ಶೀರ್ಷಿಕೆಯಲ್ಲಿ ಆರಂಭಗೊಂಡ ವಾರ್ ರೂಮ್ ಬಹಳ ಸರ್ವ ಸುಸಜ್ಜಿತವಾಗಿ ಕಾರ್ಯಾರಂಭ ಮಾಡಿದವು ಶ್ರಮಿಕದ ಒಟ್ಟು 8 ಆಂಬ್ಯುಲೆನ್ಸ್ಗಳು ಇದಕ್ಕಾಗಿ ಸಿದ್ಧಗೊಂಡವು ಪ್ರತಿಯೊಂದು ಆಂಬ್ಯುಲೆನ್ಸ್ನಲ್ಲಿ ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಒಬ್ಬ ಸ್ಟೆನೋ ಡ್ರೈವರ್ಗಳು ಕಾರ್ಯಾಚರಿಸ್ತಾ ಇದ್ದರು ಈ ಮೂಲಕ ಮನೆ ಮನೆಗೂ ತೆರಳಿ ಸ್ವಾಬ್ ಟೆಸ್ಟ್ ನಡೆಸಲಾಗ್ತಾ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕು ಅತಿ ಹೆಚ್ಚು ಸ್ವಾಬ್ ಟೆಸ್ಟ್ ನಡೆಸಿದ ತಾಲೂಕು ಕೂಡ ಹೌದು ಅನ್ನೋ ಹೆಗ್ಗಳಿಕೆಯನ್ನು ಪಡೆದುಕೊಂಡಿತು 13 PHCಗಳ ಆರೋಗ್ಯ ಕೇಂದ್ರಗಳ ಮೂಲಕ ಇವತ್ತು ಗ್ರಾಮ ಗ್ರಾಮಗಳ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ರೋಗ ಲಕ್ಷಣ ಇರತಕ್ಕಂಥ ಬಂಧುಗಳನ್ನು ತಪಾಸಣೆ ಮಾಡಿ ಸ್ವಾಬ್ ಟೆಸ್ಟ್ ತೆಗೆಯುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಪ್ರಾಯಶಃ ಇದು ನಮಗೆ ಮುಂದಿನ ಒಂದು 10 ದಿನಗಳ ನಂತರ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೊರೋನಾ ಮುಕ್ತವಾಗಿರ್ತಕ್ಕಂಥ ತಾಲೂಕು ಮಾಡತಕ್ಕಂಥ ನಿಟ್ಟಿನಲ್ಲಿ ಈ ಕೆಲಸಗಳು ಅತ್ಯಂತ ಪರಿಣಾಮಕಾರಿ ಆಗ್ತದೆ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಲೇಬೇಕಾದಂಥ ಕ್ರಮಗಳ ಕುರಿತು ಶಾಸಕ ಹರೀಶ್ ಪೂಂಜಾ ಆರಂಭದಲ್ಲೇ ಚಿಂತನೆ ನಡೆಸಿದ್ದರು ಶ್ರಮಿಕ ಅಥವಾ ಸರ್ಕಾರದ ಆಂಬ್ಯುಲೆನ್ಸ್ ಹೊರತುಪಡಿಸಿ ಇತರೆ ಖಾಸಗಿ ಆಂಬ್ಯುಲೆನ್ಸ್ ಮಾಲಕ ಚಾಲಕರುಗಳನ್ನು ಅವರು ವಿಶ್ವಾಸಕ್ಕೆ ತಗೊಂಡರು ಅವರ ಜೊತೆ ಸಭೆ ನಡೆಸಿ ದರ ನಿಗದಿಪಡಿಸಿ ಸಾರ್ವಜನಿಕರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿದರು ಬೆಳ್ತಂಗಡಿಯಲ್ಲಿ ನಾನು ಕೋವಿಡ್ನ 2ನೇ ಅಲೆಯ ಸಂದರ್ಭದಲ್ಲಿ ಎಲ್ಲ ತಾಲೂಕಿನಲ್ಲಿರತಕ್ಕಂಥ ಆಂಬ್ಯುಲೆನ್ಸ್ನ ಚಾಲಕರನ್ನು ಮತ್ತು ಮಾಲಕರನ್ನು ಸಭೆ ಕರೆದೆ
ನಾವು ಆ್ಯಂಬುಲೆನ್ಸ್ಗಾಗಿ ಒಂದು ನಂಬರನ್ನು ಜನತೆಗೆ ಕೊಟ್ಟಿವಿ. ಆ ಮೂಲಕ ನಾನೊಂದು ಎರಡು ಆ್ಯಂಬುಲೆನ್ಸ್ಗಳನ್ನು ತಿಂಗಳಿಗೆ ಇಷ್ಟು ಅಂತೇಳಿ ತೊಗೊಂಡ್ವಿ, ಮತ್ತು ಒಂದಷ್ಟು ಆ್ಯಂಬುಲೆನ್ಸ್ಗಳನ್ನು ಒಂದೊಂದು ಟ್ರಿಪ್ಪಿಗೆ ಇಷ್ಟು ಅನ್ನುವಂಥ ದೃಷ್ಟಿಯಲ್ಲಿ ನಾವು ತಗೊಂಡು ಇವತ್ತು ನಮ್ಮ ಶ್ರಮಿಕ ಆ್ಯಂಬುಲೆನ್ಸ್ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಜನೋಪಯೋಗಿ ಆಗಿರ್ತಕ್ಕಂಥ ಆ್ಯಂಬುಲೆನ್ಸ್ ಸೇವೆಯನ್ನು ಇವಾಗ ನೀಡ್ತಾ ಬರ್ತಾ ಇದ್ದೀವಿ. ಹಳ್ಳಿ ಕಡೆ ವೈದ್ಯರ ನಡೆ ಎಂಬ ಕಾರ್ಯಕ್ರಮ ಬೆಳ್ತಂಗಡಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ. ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯ ಸುಮಾರು 21 ತಂಡಗಳು ತಾಲೂಕಿನ 13 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೂಲಕ ಗ್ರಾಮೀಣ ಭಾಗದಲ್ಲಿರುವ ಎಲ್ಲ ಮನೆಗಳಿಗೂ ತೆರಳಿ ಸ್ವಾಪ್ ಟೆಸ್ಟ್ ಮತ್ತು ಆರೋಗ್ಯ ತಪಾಸಣೆಯನ್ನು ಕೈಗೊಂಡಿತು. ಕೋವಿಡ್ ನಿರ್ಮೂಲನೆಗೆ ಪಣ ತೊಟ್ಟಿರುವ ಕೊರೋನಾ ವಾರಿಯರ್ಸ್ಗಳ ಸೇವೆಗೆ 48 ಪಂಚಾಯಿತಿಗಳಲ್ಲಿ ಸಭೆ ನಡೆಸಿ ಸ್ಪಷ್ಟ ನಿರ್ದೇಶನಗಳನ್ನು ಕೂಡ ಅವರು ನೀಡುತ್ತಾರೆ. ಅಧ್ಯಕ್ಷರು ಪಿಡಿಒಗಳು ಸದಸ್ಯರ ಪಾಲ್ಗೊಳ್ಳುವಿಕೆ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ರೋಗಿಗಳ ಸಂಪರ್ಕ ಪಟ್ಟಿಯನ್ನು ತಯಾರಿಸುವಲ್ಲಿ ಶಿಕ್ಷಕರ ಸೇವೆಯನ್ನು ಅವರು ಯಶಸ್ವಿಯಾಗಿ ಬಳಸಿಕೊಳ್ಳುತ್ತಾರೆ. ಪೊಲೀಸರ ಕರ್ತವ್ಯ ಪಾಲನೆ ಸೇರಿದಂತೆ ಎಲ್ಲ ಕೊರೋನಾ ವಾರಿಯರ್ಸ್ಗಳಿಗೆ ಗ್ರಾಮೀಣ ಭಾಗದ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾರೆ. ಈ ಕ್ಷೇತ್ರದ ಶಾಸಕನಾಗಿ ನಾನು 48 ಪಂಚಾಯತ್ಗಳಿಗೂ ಮೊದಲ ಹಂತದಲ್ಲಿ ವಾರಿಯರ್ಗಳ ಸಭೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ನಾನು ಪ್ರವಾಸ ಮಾಡಿದೆ. ಅಲ್ಲಿ ಯಾವ ರೀತಿಯಾಗಿ ನಾವು ಗ್ರಾಮ ಪಂಚಾಯತ್ಗಳ ಮಟ್ಟದಲ್ಲಿ ಕೊರೋನಾ ಮುಕ್ತವಾಗಿರ್ತಕ್ಕಂಥ ಗ್ರಾಮ ಮಾಡತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ನಾವು ಅವರಿಗೆ ಸಲಹೆ ಸೂಚನೆಗಳು ಮತ್ತು ಒಂದಷ್ಟು ಅವರಿಗಿರ್ತಕ್ಕಂಥ ಸಮಸ್ಯೆಗೆ ಸ್ಪಂದನೆ ಮಾಡುವಂಥದ್ದು, ಅವರಿಗೆ ಸಮಸ್ಯೆಗೆ ಹೇಗೆ ನಾವು ಅದನ್ನು ಒಟ್ಟು ಸೇರಿಸಿ ಕೆಲಸ ಮಾಡಬೇಕೆನ್ನುವಂಥ ಮಾಹಿತಿಯನ್ನು ಕೊಟ್ಟ ನಂತರ ಎಲ್ಲ ಪಂಚಾಯತ್ನಲ್ಲಿರ್ತಕ್ಕಂಥ ಎಲ್ಲ ತಂಡ ಅತ್ಯಂತ ಕ್ರಿಯಾಶೀಲವಾಗಿ ಈ ಕೊರೋನಾ ವಾರಿಯರ್ಗಳಾಗಿ ಕೆಲಸ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಟ್ಯಾಬ್ಲೆಟ್ಗಳ ಕೊರತೆಯಿಂದ ರಾಜ್ಯದ ಕೆಲವೆಡೆ ಕೋವಿಡ್ ಕಾಯಿಲೆಯಿಂದ ಮೃತಪಟ್ಟಿರುವಂಥ ಘಟನೆಗಳು ನಡೆದಿದೆ. ಆದರೆ ಬೆಳ್ತಂಗಡಿಯಲ್ಲಿ ಮದ್ಯದ ಕೊರತೆಯಿಂದ ಯಾರಿಗೂ ಸಮಸ್ಯೆಗಳಾಗಿಲ್ಲ ಎಂಬುದು ಬಹಳ ವಿಶೇಷ. ಅದಕ್ಕೆ ಕಾರಣವಾದದ್ದು ಶಾಸಕ ಹರೀಶ್ ಪೂಂಜಾ ಅವರ ಸಕಾಲಿಕ ಪ್ರಯತ್ನ. ಸರ್ಕಾರದ ಮಾತ್ರೆಗಳು ಸಪ್ಲೈ ಕಡಿಮೆ ಆದ ಸಂದರ್ಭದಲ್ಲಿ ಖಾಸಗಿಯಾಗಿ ಸುಮಾರು 65,000 ಜಿಂಕ್ ಹಾಗೂ ವಿಟಮಿನ್ ಸಿ ಟ್ಯಾಬ್ಲೆಟ್ಗಳನ್ನು ಖರೀದಿಸಿ ಎಲ್ಲ ಕೋವಿಡ್ ಸೆಂಟರ್ಗಳಿಗೆ ಹಂಚಿಕೆ ಮಾಡಲಾಯಿತು. ಈ ಪ್ರಯತ್ನದಿಂದಾಗಿ ಕೋವಿಡ್ ರೋಗಿಗಳಿಗೆ ಸಂಜೀವಿನಿ ಸಿಕ್ಕಂತಾಯಿತು. ಸರ್ಕಾರದಿಂದ ಬರತಕ್ಕಂಥ ಏನು ಕೋವಿಡಿಗೆ ಸಂಬಂಧಪಟ್ಟಂಥ ಮಾತ್ರೆಗಳಿತ್ತು, ಟ್ಯಾಬ್ಲೆಟ್ಸ್ಗಳಿತ್ತು, ಅದು ಜಿಂಕ್ ಇರ್ಬೋದು, ವಿಟಮಿನ್ ಸಿ ಇರ್ಬೋದು. ಆ ಟ್ಯಾಬ್ಲೆಟ್ಗಳು ಸಪ್ಲೈಗಳು ಕಡಿಮೆ ಆದಂಥ ಸಂದರ್ಭದಲ್ಲಿ ನಾನೇ ಪ್ರೈವೇಟ್ನವರು ಖಾಸಗಿಯವರ ಹತ್ರ ಸಂಪರ್ಕ ಮಾಡಿ ಸುಮಾರು 65,000 ಜಿಂಕ್ ಮತ್ತು ವಿಟಮಿನ್ಸ್ ಟ್ಯಾಬ್ಲೆಟ್ಗಳನ್ನು ತಂದು ಎಲ್ಲ ಪಿ ಎಚ್ ಸಿಗಳಿಗೆ 55,000 ಜಿಂಕ್ ಮತ್ತು ವಿಟಮಿನ್ ಸಿ ಟ್ಯಾಬ್ಲೆಟ್ಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ವಿ. ಆಕ್ಸಿಜನ್ ಕೊರತೆಯಿಂದ ರಾಜ್ಯದ ಬೆಂಗಳೂರು ಸೇರಿದಂತೆ ನಗರದಲ್ಲಿರುವಂಥ ಆಸ್ಪತ್ರೆಗಳಲ್ಲಿ ಸಾವು ಸಂಭವಿಸಿದ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲೂ ಇದರ ಅಗತ್ಯತೆಯನ್ನು ಮೊತ್ತ ಮೊದಲು ಕಂಡುಕೊಂಡದ್ದು ಬೆಳ್ತಂಗಡಿ ತಾಲೂಕು. ಅರಬ್ ದೇಶದಿಂದ ಮಂಗಳೂರಿಗೆ ಬಂದ ಸಿಲಿಂಡರ್ಗಳಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಮಾರು 25 ಜಂಬೋ ಸಿಲಿಂಡರ್ನ ಶಾಸಕ ಹರೀಶ್ ಪೂಂಜಾ ಬೆಳ್ತಂಗಡಿಗೆ ತರಿಸಿಕೊಂಡರು. ಇದರ ಸ್ಪೆಷಾಲಿಟಿ ಏನೆಂದರೆ ಸುಮಾರು 10 ಕೆಜಿ ತೂಕವಿರುವ ಈ ಸಿಲಿಂಡರ್ನ ಒಬ್ಬ ಗಂಭೀರ ಸ್ಥಿತಿಯಲ್ಲಿರುವಂಥ ಕೋವಿಡ್ ರೋಗಿಯನ್ನು ರಿಕ್ಷಾ ಅಥವಾ ಕಾರ್ನಲ್ಲಿ ತರುವ ಪರಿಸ್ಥಿತಿಯನ್ನು ಆ ರೋಗಿಗೆ ಆಮ್ಲಜನಕವನ್ನು ಒದಗಿಸಬಹುದಾದಂಥ ಒಂದು ವ್ಯವಸ್ಥೆ. ಆದರೆ ಅಂತಹ ಚಿಂತಾಜನಕ ಪರಿಸ್ಥಿತಿ ಬೆಳ್ತಂಗಡಿಗೆ ಮಾತ್ರ ದೊಡ್ಡ ಮಟ್ಟದಲ್ಲಿ ಕಾಡಿಲ್ಲ. ಆದರೂ ಬೇಕಾದ ತಯಾರಿಯನ್ನು ಮೊದಲೇ ಮಾಡಿಕೊಳ್ಳಲಾಗಿತ್ತು. ಹರೀಶ್ ಪೂಂಜಾ ಅವರ ದೂರದೃಷ್ಟಿಯ ಯೋಜನೆಯ ಸ್ಪಷ್ಟ ನಿದರ್ಶನ ಇದಾಗಿತ್ತು. ನಾವು ವಿದೇಶದಿಂದ ಅರಬ್ ರಾಷ್ಟ್ರದಿಂದ 10 ಕೆಜಿಯ ಜಂಬೋ ಸಿಲಿಂಡರನ್ನು ಸನ್ಮಾನ್ಯ ಮಂಗಳೂರಿನ ಶಾಸಕರಾಗಿರ್ತಕ್ಕಂಥ ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೇದವಾಸ ಕಾಮತ್ರ ಸಹಕಾರದೊಂದಿಗೆ ನಾನು ಒಂದಷ್ಟು 25 ಜಂಬೋ ಸಿಲಿಂಡರನ್ನು ಅವರ ಜೊತೆ ಆರ್ಡರ್ ಮಾಡಿ ತರಿಸಿದ್ದೇವೆ. ರಾಜ್ಯದಾದ್ಯಂತ ಆಮ್ಲಜನಕದ ಕೊರತೆಯಾದ ಸಂದರ್ಭದಲ್ಲೂ ಬೆಳ್ತಂಗಡಿಯಲ್ಲಿ ಆಮ್ಲಜನಕದ ಕೊರತೆ ಮಾತ್ರ ಕಾಡಲಿಲ್ಲ. ಅದಕ್ಕೆ ಕಾರಣ ಪ್ರತಿನಿತ್ಯ ಆಕ್ಸಿಜನ್ ಸಿಲಿಂಡರ್ನ ತಪಾಸಣೆ. 50 ಸಿಲಿಂಡರ್ಗಳಲ್ಲಿ 10 ಸಿಲಿಂಡರ್ ಮುಗಿದ ಕೂಡಲೇ ಅದನ್ನು ಪ್ರತ್ಯೇಕ ವಾಹನದಲ್ಲಿ ಮಂಗಳೂರಿಗೆ ಒಯ್ದು ತುಂಬಿಸಿ ಮತ್ತೆ ತರಲಾಗ್ತಾ ಇತ್ತು. ಹೀಗಾಗಿ 40 ಸಿಲಿಂಡರ್ಗಳನ್ನು ಸ್ಟಾಕ್ ಇರುವಂತೆ ನೋಡಲಾಗ್ತಾ ಇತ್ತು. ಈ ಒಂದು ಶಿಸ್ತುಬದ್ಧ ಕಾರ್ಯಾಚರಣೆ ಅದೆಷ್ಟೋ ಜೀವಗಳನ್ನು ಬದುಕಿಸಲು ಸಾಧ್ಯವಾಯಿತು. ಇವತ್ತಿನವರೆಗೂ ನಮ್ಮ ಜನತೆ ಆಕ್ಸಿಜನಿಗೋಸ್ಕರ ಯಾರು ಭಯಪಡಬಾರ್ದು ಎನ್ನುವ ಕಾರಣಕ್ಕೋಸ್ಕರ ನಮ್ಮಲ್ಲಿ 40 ಅದನ್ನು ಹಾಗೆ ಇಟ್ಟು 10 ಮಾತ್ರ ನಾವು ಉಪಯೋಗ ಮಾಡ್ತಾ ಮಾಡ್ತಾ ಬರ್ತಾ ಇದ್ವಿ. ಅದರಿಂದಾಗಿ ಆಕ್ಸಿಜನ್ ಪ್ರಾಬ್ಲಮ್ ನಮ್ಮಲ್ಲಿ ಇವತ್ತಿನವರೆಗೆ ಕಾಣಿಸಿಕೊಳ್ಳಿಲ್ಲ. ಆ ಕಾರಣ ಏನಂತೇಳಿದರೆ ಪ್ರತಿನಿತ್ಯ ಆಕ್ಸಿಜನ್ ಫಿಲ್ ಮಾಡಿ ನಾವು ತರುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. ಯಾರ್ಯಾರಿಂದಲೋ ಕಾಡಿ ಬೇಡಿ ತರುವುದಕ್ಕಿಂತ ನಮ್ಮಲ್ಲೇ ತಯಾರಿಕಾ ಘಟಕಗಳಿದ್ದರೆ
ಆಕ್ಸಿಜನ್ ಪ್ಲಾಂಟ್ ಕುರಿತು ಇದು ಶಾಸಕರ ಚಿಂತನೆ. ಹಾಗಂತ ಅದು ಯೋಜನೆಯಲ್ಲಿ ಉಳಿಲಿಲ್ಲ. ಕಾಮಗಾರಿ ಆರಂಭಗೊಂಡು ಇನ್ನೇನು ಜುಲೈ ತಿಂಗಳಲ್ಲಿ ಆಕ್ಸಿಜನ್ ಪ್ಲಾಂಟ್ ಅನುಷ್ಠಾನಗೊಳ್ಳಲಿದೆ. ಏಕಕಾಲದಲ್ಲಿ 53 ಮಂದಿಗೆ ಇದರಿಂದ ಆಕ್ಸಿಜನ್ ಒದಗಿಸಬಹುದಾಗಿದೆ. ಸರ್ಕಾರದ ಆಕ್ಸಿಜನ್ ಪ್ಲಾಂಟ್ಗೆ ಸಂಬಂಧಿಸಿದಂತೆ ವೆನ್ಲಾಕ್ ಹೊರತುಪಡಿಸಿ ಅದನ್ನು ಪಡೀತಾ ಇರುವುದು ಬೆಳ್ತಂಗಡಿ ಆಸ್ಪತ್ರೆ ಮಾತ್ರ ಅನ್ನೋದು ಮತ್ತೊಂದು ವಿಶೇಷ. ಆಕ್ಸಿಜನ್ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಸುಮಾರು 82 ಲಕ್ಷ ರೂಪಾಯಿಯಲ್ಲಿ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಾಗಲೇ ಸರ್ಕಾರದಿಂದ ಇವತ್ತು ನಮಗೆ ಮೊನ್ನೆ ಶಿಲಾನ್ಯಾಸ ಮಾಡಿದ್ದೇವೆ. ಜೂನ್ ಲಾಸ್ಟ್ಗೆ ಅಥವಾ ಜುಲೈ 15ರ ಒಳಗಡೆ ಈ ಆಕ್ಸಿಜನ್ ಪ್ಲಾಂಟ್ ಕಾರ್ಯಾರಂಭ ಆಗಿದೆ. ಕೋವಿಡ್ ಸಂದರ್ಭದಲ್ಲೂ ಈ ಬಾರಿ ಖಾಸಗಿ ಆಸ್ಪತ್ರೆಗಳ ಸೇವೆ ಅನನ್ಯ. ಅಪಘಾತ ಅಥವಾ ಇತರೆ ತುರ್ತು ಚಿಕಿತ್ಸೆಗಳನ್ನು ಸರ್ಕಾರಿ ಆಸ್ಪತ್ರೆಯ ಪರವಾಗಿ ಉಚಿತವಾಗಿ ಆ ಆಸ್ಪತ್ರೆಗಳು ಸೇವೆ ನೀಡುತ್ತಾ ಇದ್ದವು. ಬೆರಕದ ಸಂಸ್ಥೆ, ಜ್ಯೋತಿ ಆಸ್ಪತ್ರೆ, ದಾಮೋದರ್ ಕ್ಲಿನಿಕ್, ಅಭಯ ಕ್ಲಿನಿಕ್, ಬದ್ಯಾರ್ನಲ್ಲಿರುವಂಥ ಆಸ್ಪತ್ರೆ, ಇವು ಪ್ರಮುಖವಾದವುಗಳು. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ವೈದ್ಯರು, ದಾದಿಯರು ಮತ್ತು ಡಿ ದರ್ಜೆ ನೌಕರರ ಸೇವೆಯನ್ನು ಈ ಸಂದರ್ಭದಲ್ಲಿ ಶಾಸಕ ಹರೀಶ್ ಪೂಂಜಾ ನೆನಪಿಸಿಕೊಳ್ತಾರೆ. ಗಂಭೀರ ಪರಿಸ್ಥಿತಿಗೆ ಬಂದಾಗ ಆ ರೋಗಿಗಳನ್ನು ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಸಾಗಿಸಿ ಜಿಲ್ಲಾಸ್ಪತ್ರೆಯಲ್ಲೂ ಅಲ್ಲಿನ ವೈದ್ಯಾಧಿಕಾರಿಗಳಿಗೆ ಹರೀಶ್ ಪೂಂಜಾ ಅವರು ವೈಯಕ್ತಿಕವಾಗಿ ಕರೆ ಮಾಡಿ ರೋಗಿಯ ಯೋಗಕ್ಷೇಮದ ಬಗ್ಗೆಯೂ ಕೂಡ ಅವರು ವಿಚಾರಿಸಿಕೊಳ್ತಾ ಇದ್ದರು. ತನ್ನ ಕ್ಷೇತ್ರದ ಪ್ರತಿಯೋರ್ವನ ಕುರಿತಾಗಿ ಈ ರೀತಿಯ ಕಾಳಜಿ ತೋರ್ತಾ ಇದ್ದಂಥ ಕಾರಣದಿಂದಾಗಿ ಜನತೆಯಲ್ಲಿ ಧೈರ್ಯ ತುಂಬುತ್ತಾ ಇದ್ದರು. ನಮ್ಮಲ್ಲಿ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ 50 ಆಕ್ಸಿಜನ್ ಬೆಡ್ ಇದೆ. 50 ಆಕ್ಸಿಜನ್ ಬೆಡ್ ಇದೆ. ಆ 50 ಆಕ್ಸಿಜನ್ ಬೆಡ್ಗೆ ಹೇಗೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಸಿಸಿ ಸೆಂಟ್ರಲ್ಲಿ, ಏನು ಕೊರೋನಾ ಕೇರ್ ಸೆಂಟ್ರಲ್ಲಿ ನಾವು ಮೊದಲು ದಾಖಲಾಗಿ ಅಲ್ಲಿ ಯಾರಿಗಾದರೂ ರೋಗ ಲಕ್ಷಣಗಳು ಉದ್ಭವ ಆದಂಥ ಸಂದರ್ಭದಲ್ಲಿ ಅಂಥವ್ರಿಗೆ ಆಕ್ಸಿಜನ್ ಬೇಕು ಅಂತ ಹೇಳಿದಾಗ ಅವರನ್ನು ನಾವು ಸರ್ಕಾರಿ ಆಸ್ಪತ್ರೆಗೆ ಇಲ್ಲಿ ತಂದು ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಅದರ ಜೊತೆಗೆ ಇಲ್ಲಿ ಅವರಿಗೆ ಜಾಸ್ತಿ ಆಯಿತು, ಅವರಿಗೆ ICU ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಇಲ್ಲಿಂದ ಆಂಬ್ಯುಲೆನ್ಸ್ ಮೂಲಕ ಅವರನ್ನು ವೆನ್ಲಾಕಿಗೆ ದಾಖಲು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಆರಂಭದಿಂದಲೂ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ ಮತ್ತು ಸಲಹೆಗಳನ್ನು ಪಡೆಯುತ್ತಾ ಬಂದಿರುವ ಹರೀಶ್ ಪೂಂಜಾ ಅವರಿಂದ ಅಪ್ರತಿಮ ಸೇವೆಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ. ತಾಲೂಕು ಆಸ್ಪತ್ರೆಯಲ್ಲಿ ಕೋವಿಡ್ ರೋಗಿಗಳ ಚಿಕಿತ್ಸೆಯಿಂದಾಗಿ ಇತರೆ ರೋಗಿಗಳಿಗೆ ತೊಂದರೆಯಾಗಬಾರದು ಎಂಬ ಕಾರಣಕ್ಕಾಗಿ, ಅದರಲ್ಲೂ ಗರ್ಭಿಣಿ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ SDM ಆಸ್ಪತ್ರೆಯಲ್ಲಿ ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಉಚಿತ ಹೆರಿಗೆಯನ್ನು ನಡೆಸಲಾಯಿತು. ಈ ಕಾರಣದಿಂದಾಗಿ ಸರ್ಕಾರಿ ಆಸ್ಪತ್ರೆ ಮೇಲಿದ್ದ ಬಹಳ ದೊಡ್ಡ ಒತ್ತಡವನ್ನು ನಿವಾರಿಸುವಲ್ಲಿ ಶಾಸಕ ಹರೀಶ್ ಪೂಂಜಾ ಯಶಸ್ವಿಯಾದರು. ಬೆಳ್ತಂಗಡಿಯ ತಾಯಿ ಕಾರ್ಡ್ ಹೊಂದಿರತಕ್ಕಂಥ ಯಾರು ಬಂಧುಗಳು ಹೆರಿಗೆ ಆಗುವಂಥ ಮಹಿಳೆಯರಿದ್ದಾರೆ ಅವರಿಗೆಲ್ಲರಿಗೂ ಪೂಜಾ ಕಾವಂದರು ಅನೌನ್ಸ್ ಮಾಡಿದರು, ಎಲ್ಲರಿಗೂ ಉಚಿತವಾಗಿ ನಾವು ಹೆರಿಗೆ ಮಾಡ್ತೇವೆ. ಅದರಿಂದಾಗಿ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಗೆ ಯಾರು ಸರ್ಕಾರಿ ಆಸ್ಪತ್ರೆಗೆ ಬರಲಿಲ್ಲ ಅವರೆಲ್ಲರೂ ಸುಮಾರು 85 ಜನರಿಗೆ ಇವತ್ತಿನವರೆಗೆ ಉಚಿತ ಹೆರಿಗೆಯನ್ನು ನಮ್ಮ SDM ಆಸ್ಪತ್ರೆಯಲ್ಲಿ ಪೂಜಾ ಕಾವಂದರಿಂದಾಗಿ ಇವತ್ತು ಆಗಿದೆ. ಕೊರೋನಾ, ಕೋವಿಡ್ ಎಂದು ಕರೆಸಿಕೊಳ್ಳುವ ಈ ಅನಿರೀಕ್ಷಿತ ಕಾಯಿಲೆ ಒಮ್ಮಿಂದೊಮ್ಮೆಲೆ ಜನತೆಯ ಮೇಲೆ ಅಪ್ಪಳಿಸಿದಾಗ ಏನು ಮಾಡಬೇಕು ಎಂದು ಗೊತ್ತಿಲ್ಲದ ಅಮಾಯಕ ಜನರಿಗೆ ಜಾಗೃತಿ ಮಾಡಿ ಧೈರ್ಯ ತುಂಬಿ ಖುದ್ದು ನೇತೃತ್ವ ವಹಿಸಿ ಎಂದೆಂದಿಗೂ ನಿಮ್ಮೊಂದಿಗೆ ಇದ್ದೇನೆ ಎನ್ನುವ ಶಾಸಕ ಹರೀಶ್ ಪೂಂಜಾ ಅವರ ಕ್ರಿಯಾಶೀಲತೆಯನ್ನು ಮೆಚ್ಚಬೇಕಾಗಿದೆ. ಹ್ಯಾಟ್ಸ್ ಆಫ್ ಹರೀಶ್ ಪೂಂಜಾ.